ನೋಡಿ, ನನಗೆ ಯಾವ ಮತ ಬ್ಯಾಂಕ್ ಓದ್ ಯಾವುದೂ ಇಲ್ಲ. 6.5 ಕೋಟಿ ಜನತೆಯ ಹೊಟ್ಟೆಪಾಡು, 6.5 ಕೋಟಿ ಜನತೆಯ ಭವಿಷ್ಯ, ಇದಕ್ಕೆ ನಾನು ಹೋರಾಟ. ಯಾವುದೋ ಒಂದು ಸಮಾಜವನ್ನು ಮೆಚ್ಚಿಸಲಿಕ್ಕೆ ನಾನು ಈ ವಿಷಯನ ಪ್ರಸ್ತಾಪ ಮಾಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ. ನಾನು ಭೂಮಿ ಹೋಗಬೇಕಾದ್ರೆ ಮಾಜಿ ಮುಖ್ಯಮಂತ್ರಿ ಅಂತೇಳಿ ರಾಷ್ಟ್ರಧ್ವಜ ನನ್ನ ದೇಹದ ಮೇಲೆ ಇಡ್ತಾರೆ, ಗೌರವ ಕೊಡ್ತಾರೆ. 3ನೇ ಬಾರಿ ಆದರೂ ಅಷ್ಟೇ. ಅದರಿಂದ ಇಲ್ಲಿ ನನಗೆ ಯಾವ ಮತ ಬ್ಯಾಂಕಿನ ಒಂದು ಆಕರ್ಷಣೆಗೋಸ್ಕರವಾಗಿ ಈ ಸಬ್ಜೆಕ್ಟ್ ಎತ್ತಿಲ್ಲ. ಜವಾಬ್ದಾರಿಯುತವಾದಂಥ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ, ಅದಕ್ಕೆ ಇವತ್ತು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾನು ಹೋರಾಟ. ನನಗೆ ಗೊತ್ತಿಲ್ಲ ವಿಷಯ ಏನಾಗಿದೆ, ನನಗೆ ವಿಷಯ ಏನಾಗಿದೆ. ವರ್ಗಾವಣೆ ಆಗುತ್ತೆ ಮತ್ತೆ ಆದೇಶ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ನಿಮ್ಮ ಯಾರದು ತಹಸೀಲ್ದಾರ್ ಅವರದು? ನನ್ನ ವಿಷಯನೇ ಗೊತ್ತಿಲ್ಲ ನನಗೆ. ಇಲ್ಲ ಸರ್, ನಿಮ್ಮ ಕ್ಷೇತ್ರ ತಹಸೀಲ್ದಾರ್ ಬಗ್ಗೆ ಟ್ರಾನ್ಸ್ಫರ್ ವಿಚಾರ ನಿಮಗೆ ಗೊತ್ತಿಲ್ಲ? ನನ್ನ ವಿಷಯ ಗೊತ್ತಿಲ್ಲ, ನನ್ನ ವಿಷಯವೇ ಗೊತ್ತಿಲ್ಲ. ನನ್ನ ಒಂದು ಗಮನ ಇಲ್ಲ, ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನನ್ನ ಗಮನ ಇದೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟಿದ್ದೇನೆ. ಅದರಲ್ಲಿ ಅಂದ್ರೆ ಹಿಂದೆ ಒಂದು ಆರೋಪವನ್ನ ಯೋಗೇಶ್ವರ್ ಮಾಡಿದ್ರು, ಏನಂತ ಕುಮಾರಸ್ವಾಮಿ ಅವ್ರದ್ದು ಮಾತುಗಳನ್ನ ಸರ್ಕಾರ ನಮ್ಮ ಸರ್ಕಾರದವರು ಜಾಸ್ತಿ ಕೇಳ್ತಾರೆ ಅನ್ನೋಂಥದ್ದು. ನನ್ನ ವಿಷಯ ಗೊತ್ತು, ಈಗ ನನ್ನ ಮಾತನ್ನ ಕೇಳ್ತಾರೆ ಅಂತಕ್ಕಂಥದ್ರಲ್ಲಿ ಏನು ಅರ್ಥ ಇದೆ? ನನಗೆ ಗೊತ್ತಿಲ್ಲ, ನನಗೆ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ನನಗೆ ಈಗಲೇ ಗೊತ್ತಾಗಿದ್ದು ವಿಷಯ, ನನಗೆ ಇದ್ರ ಬಗ್ಗೆ ವಿಷಯವೇ ಗೊತ್ತಿಲ್ಲ. ಏನು ಹೇಳಿ ನೋಡಿ, ಅವ್ರಿಗೆ ಯಾವ ಮಯನಾದರೂ ಮಾಡಲಿ, ಅದು ಅವ್ರಿಗೆ ಸೇರಿದ್ದು, ಅವ್ರಿಗೆ ಸೇರ್ಕೊಂಡದ್ದು. ಯಾವ ಯಾತ್ರೆ ಮಾಡ್ಕೋತಾರೋ ಗೊತ್ತಿಲ್ಲ, ಯಾರಿಗೆ ಶೋಭೆ ತರ ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ನನಗೆ ಯಾಕೆ ಅವ್ರ ಕಾರ್ಯಕ್ರಮ ಮಾಡಿ ತೊಂದರೆ ಇಲ್ಲ. ಅಯ್ಯೋ, ಎಲ್ಲ ಕಡೆ ನಡೀತಾ ಇದೆ ಈಗ ಯಾತ್ರೆಗಳು, ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಭಾಳ ಚೆನ್ನಾಗಿ. ಏನು ರೈತರ ಭೂಮಿ ಒಳಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೆ ಬೆಲೆ ಕೊಡೋಕ್ಕಾಗಲಿಲ್ಲ, ಬೆಲೆ ರೈಸು ಹೇಳ್ತಾ ಇದೆ, ರಸಗೊಬ್ಬರದ ಬೆಲೆ, ನಿಮ್ಮ ಎಣ್ಣೆ ಬೆಳೆ ಎಣ್ಣೆ ಏನು ರೈತರು ದಿನನಿತ್ಯ ಕಾಮನ್ ಮ್ಯಾನು ಉಪಯೋಗ ಮಾಡ್ತಕ್ಕಂಥ ಅಡುಗೆ ಎಣ್ಣೆ ಬೆಲೆ ಏರ್ತಾ ಇದೆ, ಗೊಬ್ಬರ ಸಿಗ್ತಿಲ್ಲ ಒಂದು ಕಡೆ, ಅದ್ರ ಜೊತೆಗೆ ಪೆಟ್ರೋಲು ಡೀಸೆಲ್ಲು ಸಿಮೆಂಟು ಸ್ಟೀಲು ಏರ್ತಾ ಇದೆ. ಅದಕ್ಕೋಸ್ಕರ ಶೋಭಾಯಾತ್ರೆನ ಅದಕ್ಕೆ ಮಾಡ್ರಪ್ಪ ಶೋಭಾಯಾತ್ರೆನ, ಇಷ್ಟು ಥರ ಮಾಡಿದ್ದೀವಿ ರಾಜ್ಯದಲ್ಲಿ, ದೇಶದಲ್ಲಿ ಯಾರು ಮಾಡಿದ್ದೀರ ಕೆಲಸ ಮಾಡಿದ್ದೀವಿ ಅಂತೇಳಿ ಅದಕ್ಕೆ ಶೋಭಾಯಾತ್ರೆ ಮಾಡಿ. ನನ್ನ ನೋಡಿ, ಚನ್ನಪಟ್ಟಣದಲ್ಲಿ ನನಗೆ ಇವತ್ತು ನಂಬಿಕೆ ಇದೆ. ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು,